ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ 2022-23 ಸಾಲಿನಲ್ಲಿ ಏನಪ್ಪ ಅಂದರೆ ಆಧಾರ್ ಕಾರ್ಡ್ಗೆ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಲಿಕ್ಕೆ June 30 ಕೂಡ ಡೆಡ್ಲೈನ್ ಫಿಕ್ಸ್ ಮಾಡಿದ್ರು. ಈಗ ಮತ್ತೆ ಏನಪ್ಪ ಅಂದರೆ ಆಧಾರ್ ಲಿಂಕ್ ಮಾಡಲಿಕ್ಕೆ ಒಂದು ಇನ್ಫಾರ್ಮೇಷನ್ ಕೂಡ ಬಿಟ್ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರು ಮತ್ತು ಪ್ಯಾನ್ ಕಾರ್ಡ್ ನಂಬರ್ನ ಎರಡನ್ನೂ ಲಿಂಕ್ ಮಾಡಲಿಕ್ಕೆ ಮತ್ತು ಇನ್ನೂ ಕೂಡ ಏನಪ್ಪ ಅಂದರೆ ಲಿಂಕ್ ಮಾಡಲಿಕ್ಕೆ ಒಂದು ಅವಕಾಶ ಕೂಡ ಮಾಡಿಕೊಟ್ಟಿದ್ದಾರೆ. ಆ ಬಗ್ಗೆನೂ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇನ್ಕಮ್ ಟ್ಯಾಕ್ಸ್ ಇಂಡಿಯಾದ ವತಿಯಿಂದ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡ್ಕೊಳ್ಳಿಕ್ಕೆ ಈ ಫೈಲಿಂಗ್ ಅಂತ ಏನು ಬರ್ತಲ್ಲ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ವೆಬ್ಸೈಟ್ ವತಿಯಿಂದ ಈ ಇನ್ಕಮ್ ಟ್ಯಾಕ್ಸ್ .gov.in ಮುಖಾಂತರ ಏನಪ್ಪ ಅಂದರೆ ಈ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಳ್ಳಿಕ್ಕೆ ಈಗ ಕೂಡ ಆ ಪ್ರೊಸೆಸ್ನ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ನೋಡಿ ನಿಮಗೆ ಕ್ಲಿಯರಾಗಿ ತೋರ್ಗಳು ತೋರಿಸ್ಕೊಡ್ತಾ ಇದ್ದೀನಿ ನಾನು. ಸೊ ಏನಪ್ಪ ಅಂದರೆ ಅರ್ಜಿನ ಕೂಡ ನೀವು ಇಲ್ಲಿ ಆಟೋಮೆಟಿಕ್ಲಿ ಇಲ್ಲಿ ನೋಡಿ ನಿಮಗೆ ಕೆಳಗಡೆ ಬಂದಾಗ ಏನಪ್ಪ ಅಂದರೆ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಇರುತ್ತೆ, ಮತ್ತು ಅದ್ರ ಜೊತೆಗೆ ಲಿಂಕ್ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಒಂದು ನೋಡಿ ಲಿಂಕ್ ಆಗಿಲ್ಲ ಅಂದರೆ ಲಿಂಕ್ ಮಾಡ್ಕೊಳ್ಳಿಕ್ಕೆ ಕೂಡ ಲಿಂಕ್ ಆಧಾರ್ ಅಂತ ಇರುತ್ತೆ. ಸೊ ಇಲ್ಲಿ ಬಂದು ನೀವು ಏನು ಮಾಡ್ಕೊಂಡ್ರೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಏನಪ್ಪ ಅಂದರೆ ಒಂದು ವೆಬ್ ಪೇಜ್ ಕೂಡ ಓಪನ್ ಆಗುತ್ತೆ. ಅಲ್ಲಿ ಏನಪ್ಪ ಅಂದರೆ ನಿಮ್ಮ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ನ ಮುಂಚೆ ಏನಪ್ಪ ಅಂದರೆ ರೆಡಿ ಮಾಡಿ ಇಟ್ಕೊಂಡಿರ್ಬೇಕಾಗತ್ತೆ, ಮತ್ತು ಆಧಾರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಏನಪ್ಪ ಅಂದರೆ OTP ಕೂಡ ಬರುತ್ತೆ ನಿಮ್ಮ ಆಧಾರ್ ಲಿಂಕ್ ಮೊಬೈಲ್ ನಂಬರ್. ಇಲ್ಲಿ ನೋಡಿ ಲಿಂಕ್ ಆಧಾರ್ ಅಂತ ಬರ್ತಾಯಿದೆ. ಸೊ ಇಲ್ಲಿ ಬಂದು ನಿಮ್ಮ ಪ್ಯಾನ್ ನಂಬರ್ ಮತ್ತು ಆಧಾರ್ ನಂಬರ್ ಎರಡನ್ನೂ ಕೂಡ ಇಲ್ಲಿ ಟೈಪ್ ಮಾಡ್ಕೋಬೇಕಾಗತ್ತೆ. ಎರಡೂ ಕೂಡ ಲಿಂಕ್ ಇತ್ತಂದರೆ ಯಾವ ನಂಬರಿಗೆ ಆಧಾರ್ ನಂಬರಿಗೆ ಯಾವ ಪ್ಯಾನ್ ಕಾರ್ಡ್ ಲಿಂಕ್ ಇದೆ ಅನ್ನೋದು ಕೂಡ ಮಾಹಿತಿನೂ ಕೂಡ ನಿಮಗೆ ಇಲ್ಲಿ ತೋರಿಸ್ಕೊಡುತ್ತೆ. ಒಂದು ವೇಳೆ ನಿಮ್ದು ಏನಾದರೂ ಮಿಸ್ ಮ್ಯಾಚ್ ಇತ್ತು, ನೇಮ್ ಕರೆಕ್ಷನ್ಸ್ ಇತ್ತಂದರೆ ಅದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅದಕ್ಕೆ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಿಟ್ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ನೋಡಿ ನಿಮ್ಗೆ ನೇಮ್ ಮಿಸ್ ಮ್ಯಾಚು, ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಇರ್ಬೋದು, ಜೆಂಡರ್ ಮಿಸ್ ಮ್ಯಾಚ್ ಇರ್ಬೋದು. ಇದಿತ್ತಪ್ಪ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೋಡಿ, ಪ್ಲೀಸ್ ವಿಸಿಟ್ ದ ವೆಬ್ಸೈಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಆನ್ಲೈನ್ ಸರ್ವಿಸ್ .nsdl ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವೇನಪ್ಪ ಅಂದರೆ ನಿಮ್ದು ಏನಾದರೂ ಕರೆಕ್ಷನ್ಸ್ ಇದ್ದರೆ, ಅಂದರೆ ನಿಮ್ಮ ನೇಮ್ ಕರೆಕ್ಷನ್ಸ್ ಇರ್ಬೋದು, ಜೆಂಡರ್ ಕರೆಕ್ಷನ್ಸ್ ಇರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ನಲ್ಲಿ ಮಿಸ್ ಮ್ಯಾಚ್ ಇತ್ತಂದರೆ ಪ್ಯಾನ್ ಕಾರ್ಡ್ನಲ್ಲಿ ಇರ್ಬೋದು, ಅಥವಾ ಪರ್ಟಿಕ್ಯುಲರ್ಲಿ ಆಧಾರ್ ಕಾರ್ಡ್ನಲ್ಲಿ ಇರ್ಬೋದು. ಸೊ ಅವಾಗೇನಪ್ಪ ಅಂದರೆ ನಿಮ್ಮ ಆಟೋಮೆಟಿಕ್ಲಿ ನಿಮ್ಮ ವಿಸಿಟ್ ಮಾಡಿಕೊಂಡು ಅದನ್ನು ಕರೆಕ್ಷನ್ಸ್ ಮಾಡಿಕೊಂಡು ನಂತರ ನೀವೇನಪ್ಪ ಅಂದರೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿಗೆ ಕೂಡ ಅಪ್ಡೇಟ್ನ ಮಾಡ್ಕೋಬೋದು. ಹಾಗಾಗಿ ಇದೊಂದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು, ಮತ್ತು ಅದ್ರ ಜೊತೆಗೆ June 30 ಕೂಡ ಲಿಂಕ್ ಮಾಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ರು. ಸೊ 1,000 ರೂಪಾಯಿ ದಂಡನೂ ಕೂಡ ತೆಗೆದುಕೊಳ್ತಾ ಇತ್ತು. ಈ ಕೂಡ ಲಿಂಕ್ ಮಾಡೋಕೆ ಹೋದಾಗ 1,000 ರೂಪಾಯಿ ದಂಡ ಇರುತ್ತೆ. ಸೊ ಅದನ್ನು ಕಟ್ಟಿಬಿಟ್ಟು ನೀವು ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ ಅಪ್ಡೇಟ್ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗಾಗಿ ಸೊ ಯಾರು ಇನ್ನೂ ಕೂಡ ಏನಪ್ಪ ಅಂದರೆ 1,000 ರೂಪಾಯಿ ದಂಡ ಕಟ್ಟಿ ನೀವು ಈಗ ಅಪ್ಡೇಟ್ ಮಾಡ್ಕೋಬೇಕಂತಿದ್ರೆ, ಸೊ ಅವ್ರಿಗೆ ಇನ್ನೂ ಕೂಡ ಲಿಂಕಿಂಗ್ ಪ್ರೊಸೆಸ್ ಎನೇಬಲ್ ಇರೋದ್ರಿಂದ ಕೂಡಲೇ ಎಲ್ಲರೂ ಕೂಡ ಏನಪ್ಪ ಅಂದರೆ ನೀವು ಲಿಂಕ್ ಮಾಡ್ಕೊಳ್ಳಿ, ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ಆಟೋಮೆಟಿಕ್ಲಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಿ, ಇಲ್ಲಾಂದರೆ ಲಿಂಕ್ ಮಾಡಲಿಲ್ಲ ಅಂದರೆ ನಿಮ್ಮ ಪ್ಯಾನ್ ಕಾರ್ಡ್ ರದ್ದು ಮಾಡೋ ಚಾನ್ಸಸ್ ತುಂಬಾ ಇದೆ ಫ್ರೆಂಡ್ಸ್. ಮತ್ತು ಅದ್ರ ಜೊತೆಗೆ ಬರೋ ದಿನಗಳಲ್ಲಿ 10,000 ರೂಪಾಯಿ ಕೂಡ ದಂಡವನ್ನು ಕೂಡ ವಿಧಿಸ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಹಾಗಾಗಿ ಈ ಥರದ್ದು ಒಂದು ಅಪ್ಡೇಟ್ ಕೂಡ ಇತ್ತು. ಸೊ ಹಾಗಾಗಿ ಯಾರ್ಯಾರು ಇದಾರಲ್ಲ, ಸೊ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ವೆಬ್ಸೈಟ್ ಮುಖಾಂತರ ನೀವು ಹೋಗಿ ಅರ್ಜಿನ ಸಲ್ಲಿಸಿ, ಮತ್ತು ಅದ್ರ ಜೊತೆಗೆ ಲಿಂಕ್ನ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾಗಿ ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಹಾಗಾಗಿ ಈ ವಿಡಿಯೋ ತಿಂದು ಮಾತು ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.